ಐ ಆಮ್ ಸಾರಿ ಟು ಸೇ ದಿಸ್, ಲಕ್ಷ್ಮಿ ಅವ್ರಿಗೆ ಪ್ರಜ್ಞೆ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ವಾಟ್? ಏನ್ ಹೇಳ್ತಿದ್ದೀರಾ ಡಾಕ್ಟರ್ ನೀವು? ಅಲ್ಲ, ನೀವೇ ಹೇಗೆ ಹೇಳ್ಬಿಟ್ರೆ ನಮ್ ಪಾಡೇನು? ನೀವು ಡಾಕ್ಟರ್ ಆಗಿ ನಮಗ್ ಧೈರ್ಯ ಹೇಳ್ಬೇಕು. ನೀವೇ ಈ ರೀತಿ ಕೈ ಚೆಲ್ಬಿಟ್ರೆ ನಮಗ್ ಗಾಬರಿ ಆಗುತ್ತಲ್ವಾ? ನೋಡಿಮ್ಮ, ನಾನೊಬ್ಳು ಜವಾಬ್ದಾರಿ ಇರೋ ಡಾಕ್ಟರ್ ಆಗಿ ಮಾತಾಡ್ತಾ ಇದ್ದೀನಿ. ಪೇಷಂಟ್ ಕಡೆಯವ್ರ ಜೊತೆ ನಾನು ಎಷ್ಟು ಓಪನ್ ಆಗಿ ಮಾತಾಡ್ತೀನೋ ಅಷ್ಟು ಒಳ್ಳೇದು. ಲಕ್ಷ್ಮಿ ಅವ್ರಿಗೆ ಪ್ರಜ್ಞೆ ಬರಬೇಕು, ಅವ್ರಿಗೆ ಇಲ್ಲಿಂದ ಹುಷಾರಾಗಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಕೂಡ. ಪ್ರತಿ ಡಾಕ್ಟ್ರು ಅವ್ರ ಪೇಷಂಟ್ ಹುಷಾರಾಗ್ಲಿ ಅಂತಾನೆ ಬಯಸ್ತಾರೆ. ಹಾಗಂತ ಸುಳ್ಳು ಭರವಸೆ ಕೊಡಬಾರ್ದಲ್ವಾ? ಡಾಕ್ಟರ್, ಏನ್ ನೀವು ನಮ್ಗೆ ಕಳ್ಕೊಂಡ್ ಹಿಂಗ್ ಮಾತಾಡ್ತಿದ್ದೀರಲ್ಲ? ಲಕ್ಷ್ಮಿಗ್ ಪ್ರಜ್ಞೆ ಬರುತ್ತೆ ಅಂತ ನಮ್ಗೆಲ್ಲ ನಂಬಿಕೆ ಇದೆ. ಒಳ್ಳೇದು ಮೇಡಮ್, ನಿಮ್ ನಂಬಿಕೆನ ನಾವು ಪ್ರಶ್ನೆ ಮಾಡಲ್ಲ. ವಾರ್ಡ್ ಡೆಕೋರೇಟ್ ಮಾಡಿ ವೈಷ್ಣವ್ ಅವರು ಪೇಷಂಟ್ ಜೊತೆ ಮಾತಾಡ್ತೀನಿ ಅಂದಾಗ್ಲೂ ನಾವ್ ಅಲೋ ಮಾಡಿದ್ದು ನಿಮ್ ನಂಬಿಕೆನ ರೆಸ್ಪೆಕ್ಟ್ ಮಾಡ್ಬೇಕು ಅಂತಾನೆ. ಆದ್ರೆ ಒಬ್ಬ ಡಾಕ್ಟರ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು. ಯಾವುದೇ ಪೇಷಂಟ್ ಗೆ 48 ಗಂಟೆ ಆದ್ಮೇಲೂ ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಅವ್ರಿಗೆ ಬೇಗ ಎಚ್ಚರ ಆದ್ರೆ ವೆಲ್ ಅಂಡ್ ಗುಡ್, ಅಕಸ್ಮಾತ್ ಆಗಿಲ್ಲ ಅಂದ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ, ಲೆಟ್ಸ್ ಸಿ. ಏನಣ್ಣ, ಈ ಡಾಕ್ಟ್ರಿಗೆ ತಾಳ್ಮೆ ಅನ್ನೋದೇ ಇಲ್ಲ. 48 ಅವರ್ಸ್ ಕಾದಿದ್ದೆ ಒಂದ್ ದೊಡ್ಡ ವಿಷಯನ, ಇನ್ನು 2 ದಿನ ಅಲ್ದಿದ್ರೆ 3 ದಿನ ಕಾಯೋಣ. ನನಗ್ ಗೊತ್ತು, ನಮ್ ಲಕ್ಷ್ಮಿಗ್ ಪ್ರಜ್ಞೆ ಬಂದೇ ಬರುತ್ತೆ. ಪಾಪ ಅವಳಿಗೆ ಕನಸಿನಲ್ಲೂ ಯಾರಿಗೂ ಕೇಡ್ ಬಯಸ್ದವಳಲ್ಲ. ಒಳ್ಳೆಯವ್ರಿಗೆ ಪರೀಕ್ಷೆ ಬರುತ್ತೆ ಅಂತ ಹೇಳ್ತಾರೆ, ಅಂತದ್ರಲ್ಲಿ ಇವಳಿಗೆ ಸತ್ವ ಪರೀಕ್ಷೆ ಆಗೋಯ್ತು. ನೋಡಿ, ಯಾರು ನಂಬಿಕೆ ಕಳ್ಕೊಬೇಡಿ, ದೇವ್ರಿದ್ದಾನೆ. ದೇವ್ರ ಮೇಲೆ ಭಾರ ಹಾಕಿ ಎಲ್ರೂ ವೇಟ್ ಮಾಡೋಣ. ಮನೆಯವರೆಲ್ಲ ಪಾಪ ಲಕ್ಷ್ಮಿ ಬಗ್ಗೆ ಕಣ್ಣೀರ್ ಸುರಿಸ್ತಾ ಇದ್ದಾರೆ. ನನ್ನ ಮನ್ಸಿಗೆ ಇವಾಗ ಒಂಥರಾ ಸಮಾಧಾನ. ನೀವು ಹೇಳಿದ್ದು ನಿಜ ಕೃಷ್ಣ, ದೇವ್ರಿದ್ದಾನೆ. ಆದ್ರೆ ಆ ದೇವ್ರು ನನ್ನ ಕಡೆ ಇದ್ದಾನೆ. ಏನ್ ಮೇಡಮ್, ದೇವ್ರೆ ನೋಡಲ್ಲ ಅಂತಿದ್ರಿ? ಇವಾಗ ನೋಡಿ, ದೇವ್ರವ್ರು ಇನ್ನ ಇಲ್ಲೇ ಕೂತಿದ್ರ? ಬನ್ನಿ, ಸಾಕು, ಹೋಗೋಣ.
ಮೇಡಮ್ ಮೇಡಮ್ ಅದೇನಪ್ಪ ಆಗ್ಲೇ ಹುಡುಗಿ ಚೆನ್ನಾಗೇ ಇದ್ರು ಇವಾಗ ಕೂಗಿದ್ರು ಕೇಳಿಸ್ತೀರಾಗ ಹೋಗ್ತಾ ಇದಾರೆ ನಮ್ಗೆ ಯಾಕೆ ಬೇಕು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರೋದೆ ವಿಧಿ ಅಂಕಿ ತಮ್ಮ ಎಲ್ಲ ಮನೆಗೆ ಹೋಗಿ ಒಳ್ಳೇದೇ ಆಯ್ತು ಎಲ್ಲ ಸೇರ್ಕೊಂಡು ಜಾತ್ರೆ ಆಗ್ಬಿಟ್ಟಿತ್ತು ನೆಮ್ಮದಿಯಾಗಿ ಕಾಫಿ ಕುಡಿದು ಎಷ್ಟೊತ್ತಾಯ್ತು ನಂಗೂ ತಲೆ ಸಿಡಿತಿದೆ ಏ ಮತ್ತೆ ಬಂದ್ಯ ಎಲ್ಲಿಗೆ ಹೋದ್ರು ನನ್ ಬೆನ್ನಿಗೆ ಹತ್ತಿದ ಬೇತಾಳ ತರ ನನ್ ಹಿಂದೆನೆ ಬರ್ತಿದ್ಯಲ್ಲ ಬೆನ್ನಿಗೇರಿದ ಬೇತಾಳಕ್ಕೂ ಒಂದು ಪ್ರಶ್ನೆಗೆ ಉತ್ತರ ಪಟ್ಕೊಳ್ಳೋ ಕೆಲಸ ಇತ್ತು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಮೇಲೆ ವಿಕ್ರಮನ ಹೆಗಲ ಮೇಲಿಂದ ಅದು ಹಾರಿ ಹೋಗ್ತಿತ್ತು ತಾಯಿ ನಾನು ಆಟೆಯ ಬಂದ್ ಕೆಲಸ ಮುಗಿದ್ಮೇಲೆ ಇಲ್ಲಿ ನಿಂತು ಏನ್ ಪ್ರಯೋಜನ ಹ್ಮ್ ಹೇಳು ಹೇಗಿದ್ರು ಬಂದಿದ್ಯ ನಾನ್ ಬೇಡ ಅಂದ್ರು ಏನಾದ್ರೂ ಒದರ್ತೀಯ ಅದೇನ್ ಒದ್ರಕ್ ಬಂದಿದ್ಯಾ ಅದನ್ನು ಒದರು ನಾನು ಹೇಳೋದ್ ನಿಮ್ಗೆ ಒದರೋ ತರ ಕಾಣಿಸಿದ್ರೆ ಅದರ ಗಂಭೀರತೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಅವಸಾನದ ಅಂಚಿನಲ್ಲಿದ್ದೀರಿ ಅಂತ ಅರ್ಥ ನಾನು ಕಳೆದ ಸಲ ಭೇಟಿಯಾದಾಗಲೇ ನಿಮಗೆ ಮೊದಲನೇ ಎಚ್ಚರಿಕೆ ಕೊಟ್ಟಿದ್ದೆ ನೀವು ಅದನ್ನ ಗಂಭೀರವಾಗಿ ತಗೊಳ್ಳಿಲ್ಲ ನೀವೇ ಸಾಕಿದ ಗಿಳಿ ಪಂಜರ ಬಿಟ್ಟು ಹಾರೋಗೋ ದಿನ ದೂರ ಇಲ್ಲ ನಿಮ್ಮ ನಂಬಿಕೆಯ ಸೌಧ ಕುಸಿದು ಬೀಳೋ ಹೊತ್ತು ಯಾವುದನ್ನ ನಿಮ್ದು ಅಂತ ಅನ್ಕೊಂಡಿದ್ದೀರೋ ಯಾವುದನ್ನ ಬಲವಾಗಿ ನಂಬಿದ್ದೀರೋ ಅದೇ ಇವತ್ತು ನಿಮ್ಗೆ ಎದುರೇಟ್ಕೊಡೋಕೆ ಸಿದ್ಧವಾಗಿದೆ ರೆಕ್ಕೆ ಬಲ್ತಿರೋ ಹಕ್ಕಿ ಪ್ರಶ್ನೆ ಮಾಡೋದನ್ನ ಕಲ್ತಿದೆ ಈಗ ಎರಡನೇ ಎಚ್ಚರಿಕೆ ಕೊಡೋಕ್ ಬಂದಿದ್ದೀನಿ ಆಯ್ತಾ ಹೇಳಿದ್ದು ಈ ಕಾವೇರಿನ ಹೆದರ್ಸಕ್ಕೆ ಯಾರೋ ನಿನಗ್ ದುಡ್ಡು ಕೊಟ್ಟು ಕಳಿಸ್ತಾ ಇದಾರೆ ಅಂತ ನನ್ನ ಅನುಮಾನ ತಾನು ಕಳ್ಳ ಪರರ ನಂಬ ಹೌದು ನಾನ್ ಕಳ್ಳಿನೆ ನನ್ ಮನ್ಸು ಸರಿ ಇಲ್ಲ ಆಯ್ತಾ ನೀನ್ ಹೇಳಿದ್ದೆಲ್ಲ ಸರಿನೆ ನಡಿ ಇವಾಗ ನಿಮ್ಗೆ ಅರ್ಥ ಆಗ್ತಿಲ್ಲ ತಾಯಿ ನಾನು ಪ್ರತಿ ಸಲ ಬಂದಾಗ್ಲೂ ನಿಮಗ್ ಸಹಾಯ ಮಾಡ್ಬೇಕು ಅಂತಾನೆ ಬತ್ತೀವ್ನಿ ಆದ್ರೆ ನಾನು ಹೇಳೋದ್ನ ಕೇಳೋಕ್ ಮುಂಚೆನೆ ನೀವು ನನ್ನನ್ನ ಹೊರಗಡೆ ಕಳ್ಸಿಬಿಡ್ತೀರಿ ಈಗ್ಲೂ ನೋಡಿ ಕೇಳೋಕ್ ಮುಂಚೆನೆ ಹೋಗಿ ಅಂತ ಹೇಳ್ತಿದ್ದೀರಾ ಕೋಪದ ಕೈಗೆ ಕೊಟ್ಟ ಬುದ್ಧಿ ಯಾವತ್ತು ಮನ್ಸಿನ ಮಾತು ಕೇಳಲ್ಲ ನೋಡಿ ತಾಯಿ ನಿಮ್ಗೆ ಈಗ್ಲೂ ಅವಕಾಶ ಇದೆ ನೀವು ಮಾಡಿರೋ ಪಾಪಕೃತ್ಯಗಳನ್ನ ಎಲ್ರ ಮುಂದೆ ಹೇಳಿ ತಪ್ಪೊಪ್ಕೊಂಬಿಡಿ ಪಾಪದ ಕೊಡದಲ್ಲಿ ಸ್ವಲ್ಪ ಆದ್ರೂ ತೂಕ ಕಡಿಮೆ ಆಗಲಿ ಪ್ರಾಯಶ್ಚಿತ್ತಕ್ಕಿಂತ ಶಿಕ್ಷೆ ಮತ್ತೊಂದಿಲ್ಲ ತಾಯಿ ವೈಷ್ಣವ್ನ ಉಳಿಸ್ಕೋಬೇಕು ಅಂದ್ರೆ ಅವನಿಗೆ ಬೇರೆಯವ್ರ ಜೊತೆ ಮದ್ವೆ ಮಾಡ್ಬೇಕು ಅವನ ದೋಷ ಪರಿಹಾರ ಆಗಿ ಅವನ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ನೀವು ಹೇಳ್ತಿರೋ ಈ ಜನ್ಮ ನಕ್ಷತ್ರ ಪ್ರಕಾರ ಬರೋದಕ್ಕೂ ನೀವು ಹೇಳ್ತಾರೋ ದೋಷಕ್ಕೂ ಸಂಬಂಧನೇ ಇಲ್ಲ ಎಲ್ರು ನನ್ನ ಜಾತಕ ರಾಜಯೋಗದ ಜಾತಕ ಅಂತಿದ್ರು ರಾಜಯೋಗದ ಜೊತೆಗೆ ಭದ್ರಯೋಗ ಇರೋ ಜಾತಕ ಕೂಡ ಇದು ಜಾತಕದ ದೋಷ ಅನ್ನೋದು ಈ ಜಾತಕದ ಹತ್ರಕ್ಕೂ ಸುಳಿಯೋದಿಲ್ಲ ಈಗ ನನ್ನನ್ನು ಪಡ್ಕೊಳ್ಳಕ್ಕೆ ಅವ್ರು ಪ್ರಾಣ ತೆಗೆಯೋ ಪ್ಲಾನ್ ಮಾಡಿದ್ಯ ಏನೇ ಮಾಡಿದ್ರು ಅವಳು ನಿನಗೆ ಏನೇ ಮಾಡಿದ್ರು ನಿನ್ನಂತ ಕೊಲೆಗಾತಿಗೆ ನನ್ನ ಜೀವನದಲ್ಲಿ ಒಂದ್ ಇಂಚಷ್ಟು ಜಾಗ ಇಲ್ಲ ದುಡ್ಡು ನನಗೋ ಕಾವೇರಿ ಮೇಡಮ್ ನಿಮ್ಮನ್ನ ಕಿಡ್ನಾಪ್ ಮಾಡಕ್ ಹೇಳಿದ್ದು ಒಬ್ರು ಜೀವ ತೆಗೆಯೋ ಮಟ್ಟಕ್ಕೆ ಹೋಗ್ತೀಯ ಅಂದ್ರೆ ನಿನ್ನೊಳಗಡೆ ಎಂತ ಕ್ರೂರ ಮನಸ್ಸಿದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ನನ್ನೇನ್ ಫೂಲ್ ಅನ್ಕೊಂಡಿದ್ಯಾ ಏಯ್ ನೀನ್ ಹೇಳ್ತಾ ಇದೆಯಲ್ಲ ಪಾಪ ಕೃತ್ಯಗಳು ಅಂತ ಅದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಿನಗ್ ಗೊತ್ತಾ ನನ್ನ ಮಗ ನನ್ ಜೊತೆಲಿರ್ಬೇಕು ನನ್ನ ಮಗನ್ನ ನಾನು ಕಳ್ಕೋಬಾರ್ದು ಅಂತ ಅಂತದ್ರಲ್ಲಿ ನಾನು ಮಾಡಿರೋ ಕೆಲ್ಸಗಳನ್ನೆಲ್ಲ ಎಲ್ರು ಮುಂದೆ ಹೇಳಿದ್ರೆ ನಾನೇ ನನ್ ಕೈಯಾರ ನನ್ ಮಗನ್ನ ಕಳ್ಕೊಳ್ಳೋದಿಲ್ವಾ ಇದನ್ನ ದೊಡ್ಡ ಹುಚ್ಚತನ ಅಂತ ಹೇಳ್ತಾರೆ ಹಂಗಿದ್ರೆ ನಿಮ್ಮ ಅಂತ್ಯ ಸಮೀಪಿಸ್ತಿದೆ ಅಂತಾನೇ ಅರ್ಥ ಅದನ್ ಹೇಳಕ್ಕೆ ನೀನ್ ಯಾರು ಮೇಲೊಬ್ಬ ಕುಂತವನಿ
ತಕ್ಕಡಿ ಹಿಡಿದು ತಪ್ಪು ಸರಿಗಳನ್ನ ತೂಕ ಮಾಡ್ತವನೆ. ಅವನ ನಿಯಮ ಮೀರಿ ನಡೆದವ್ರಿಗೆ ಏನ್ ಶಿಕ್ಷೆ ಅನ್ನೋದನ್ನ ಅವನು ನಿರ್ಧಾರ ಮಾಡ್ತಾನೆ, ಇನ್ನೊಬ್ರ ಮೂಲಕ ಅದನ್ನ ಜಾರಿಗೆ ತರ್ತಾನೆ. ನಿಮ್ಮ ಅಂತ್ಯಕ್ಕೂ ಇನ್ನೊಬ್ರ ಮೂಲಕ ಮುಹೂರ್ತಾ ಇರ್ತಾನೆ. ಇದು ವಿಧಿ ನಿಯಮ. ಹೋಗು ಹೇಳ ಅವನಿಗೆ, ಅವಳು ಕಾವೇರಿ ಅಂತ. ಹೆಣ್ಣು ಎಂದರೆ ಶಕ್ತಿ, ದುಷ್ಟ ಶಕ್ತಿಗಳೆಲ್ಲ ಸೇರಿ ಅವಳನ್ನ ಖಾಲಿ ಆಗುವಾಗ ಮಾಡ್ತಾರೆ. ನೀವು ಆ ಕಾಳಿಯನ್ನ ಎಚ್ಚರಿಸಿದ್ದೀರಿ. ದುಷ್ಟ ಶಕ್ತಿಗಳನ್ನ ಬಲಿ ಪಡೆಯದೆ ಅವಳಿಗೆ ಸಮಾಧಾನ ಆಗೋದಿಲ್ಲ. ಸಾಧ್ಯವಾದರೆ ಆ ಕಾಳಿಗೆ ಶರಣಾಗಿ ಎಚ್ಚರ. ಕಾಳಿ ಎಚ್ಚರವಾಗಿದ್ದಾಳೆ. ಮಹಲಕ್ಷ್ಮಿ ಏನಾಗ್ತಿದೆ? ಮಹಲಕ್ಷ್ಮಿ ನಿಮ್ಗೆ ಏನಾಗ್ತಿದೆ? ಮಹಲಕ್ಷ್ಮಿ ತಂದ್ಬಿಡಿ. ಮಹಲಕ್ಷ್ಮಿ ಮಹಲಕ್ಷ್ಮಿ ಡಾಕ್ಟರ್ 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 ಮಹಲಕ್ಷ್ಮಿ ಮಹಲಕ್ಷ್ಮಿ ಏನಾಗ್ತಿದೆ ಹೇಳ್ರಿ. ಮಹಾಲಕ್ಷ್ಮಿ ಕಣ್ಬಿಡಿ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಮ್ ಡೌನ್ ಕಮ್ ಡೌನ್, ನಾವು ಚೆಕ್ ಮಾಡ್ತೀವಿ ಡಾಕ್ಟರ್. ಮೆಸೇಜ್ ಹೇಳಿ ಜ್ವರಕ್ಕೆ ಸೌಂಡ್ ಮಾಡ್ತೀವಿ ಡಾಕ್ಟರ್. ಓ ಮೈ ಗಾಡ್, ಹಾರ್ಟ್ ಬೀಟ್ ರೇಟ್ ಕಮ್ಮಿ ಆಗ್ತಿದೆ. ನವೀನ್ ಚೆಸ್ಟ್ ಕಂಪ್ರೆಷನ್ ರೆಡಿ ಮಾಡಿ. ಡಾಕ್ಟರ್ ಏನಾಗ್ತಿದೆ? ನಮ್ಮ ಮಹಾಲಕ್ಷ್ಮಿ ಏನು ಆಗಲ್ಲ ಅಲ್ವಾ ಸರ್? ಹಾರ್ಟ್ ಬೀಟ್ ರೇಟ್ ಕಮ್ಮಿ ಆಗ್ತಿದೆ, ಇದು ಡೇಂಜರಸ್ ಸೈನ್, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಪ್ಲೀಸ್ ಡಾಕ್ಟರ್, ನಮ್ಮ ಮಹಾಲಕ್ಷ್ಮಿ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್. ಹಾಗೆ ಅನ್ಬಿಡಿ ಡಾಕ್ಟರ್, ಪ್ಲೀಸ್ ಪ್ಲೀಸ್ ಡಾಕ್ಟರ್. ಕೈ ಬಿಡಿ, ಆಯ್ತು, ಸಮಾಧಾನವಾಗಿರಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಮಹಾಲಕ್ಷ್ಮಿ ನೀವು ಸ್ವಲ್ಪ ಹೊರಗಡೆ ಇರಿ. ಇಲ್ಲ ಡಾಕ್ಟರ್, ನಾನು ಇಲ್ಲೇ ಇರ್ತೀರಿ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ
ಲಕ್ಷ್ಮೀನ ಉಳಿಸು ತಾಯಿ, ಲಕ್ಷ್ಮೀನ ಉಳಿಸು. ಲಕ್ಷ್ಮಿ, ಲಕ್ಷ್ಮಿ, ನೀವು ಎಚ್ಚರ ಆಗ್ಬಿಟ್ರಿ, ನೀವು ಎಚ್ಚರ ಆಗ್ಬಿಟ್ರಿ. ನನ್ ಮಹಾಲಕ್ಷ್ಮಿ ಕಂಡ್ಬಿಟ್ರು, ನನ್ ಮಹಾಲಕ್ಷ್ಮಿ ನಿಮ್ಗೆ ಸಿಕ್ಬಿಟ್ರು. ಇವನೊಪ್ಪ ಎಲ್ಲಿಂದ ಬರ್ತಾನೋ, ಎಲ್ಲಿಗೆ ಹೋಗ್ತಾನೋ ಒಂದು ಗೊತ್ತಿಲ್ಲ. ನನ್ ಟೆನ್ಷನ್ ಅಲ್ಲಿ ಇರುವಾಗ್ಲೇ ಬರ್ತಾನೆ, ಬಾಯ್ಗ್ ಬಂದಿದ್ ಮಾತಾಡ್ತಾನೆ, ಆಮೇಲೆ ಹೊಟ್ಟೋಗ್ತಾನೆ. ನಾನು ಕಾಳಿನ ಎಬ್ಸಿದಿನಂತೆ, ನನ್ನ ಅಂತ್ಯ ಅಂತೆ, ತಲೆ ಹಟ್ಟೆ ಮಾತಾಡ್ತಾನೆ. ಕಾವೇರಮ್ಮ, ಕಾವೇರಮ್ಮ, ಅಮ್ಮ. ಗಂಗಾ, ಇದು ಮನೆ ಅಲ್ಲ, ಆಸ್ಪತ್ರೆ, ಯಾಕೆ ಕೂಗಾಡ್ತಿದ್ಯಾ? ಕಾವೇರಮ್ಮ, ಲಕ್ಷ್ಮಕ್ಕ, ಲಕ್ಷ್ಮಕ್ಕ. ಏನ್ ಲಕ್ಷ್ಮಕ್ಕಂಗೆ? ಲಕ್ಷ್ಮಕ್ಕಂಗೆ ಪ್ರಜ್ಞೆ ಬಂದಿದೆ. ಬೇಗ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಮಹಾಲಕ್ಷ್ಮಿನ ಉಳಿಸ್ಕೊಟ್ಬಿಟ್ರಿ, ಥ್ಯಾಂಕ್ ಯು ಸೋ ಮಚ್. ನಮ್ದೇನಿಲ್ಲ ಸರ್, ಎಲ್ಲ ನಿಮ್ ನಂಬಿಕೆ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಷ್ಟೇ. ಅಂದ್ಹಾಗೆ ಲಕ್ಷ್ಮಿಯವರು ಕಣ್ಮುಚ್ಚದೇ ಇರಂಗ್ ನೋಡ್ಕೊಳ್ಳಿ. ಈಗಷ್ಟೇ ಎಚ್ಚರ ಆಗಿರೋದ್ರಿಂದ ಅವ್ರ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗಿರತ್ತೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಿದ್ಯಾ? ಮಹಾಲಕ್ಷ್ಮಿ ಪ್ಲೀಸ್ ಪ್ಲೀಸ್ ಕಣ್ಬಿಡಿ, ಇಲ್ಲೋಡಿ, ಇಲ್ಲೋಡಿ. ನೋಡಿ ಸರ್, ತುಂಬಾ ಚೆನ್ನಾಗಿ ವಾರ್ಡ್ ಒಳಗಡೆ ಇದ್ರೆ ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ, ಇವರೊಬ್ರು ಇದ್ರೆ ಸಾಕು, ಮಿಕ್ದವರೆಲ್ಲ ಪ್ಲೀಸ್ ಆಚೆ ಇರ್ತೀರಾ? ಪರವಾಗಿಲ್ಲ ಡಾಕ್ಟರ್, ನಮ್ ಲಕ್ಷ್ಮಿಗೆ ಪ್ರಜ್ಞೆ ಬಂತಲ್ವಾ, ನಮ್ಗ ಅದೇ ಖುಷಿ. ವೈಷ್ಣವ್ ಇಲ್ಲೇ ಇರ್ತಾನೆ, ನಾವೆಲ್ಲ ಹೋಗ್ತೀವಿ.
ಆಗ್ಬಿಟ್ರು. ಪ್ಲೀಸ್ ಹೊರಗಡೆ ಹೊರಡಿ. ಕಾವೇರಿ, ಲಕ್ಷ್ಮಿ ಪ್ರಜ್ಞೆ ಬಂತು, ಕಂಡ್ಬಿಟ್ಟಿದ್ದಾಳೆ. ಸತ್ಯನ ತುಂಬಾ ದಿನ ಉಸಿರುಗಟ್ಸಕ್ ಆಗಲ್ಲ ಅದೇ. ವೈಷ್ಣವ್ ಅವ್ರಿಗೆ ನಾಳೆ ಸತ್ಯ ಗೊತ್ತಾಗತ್ತೆ, ಗೊತ್ತಾಗ್ಲೇಬೇಕು.